Good morning students. Today we learn how to form questions. Okay. First we learn one shloka. Okay. Which shloka? That is Sarva Mangala Mangalye. Okay. Sarva Mangala Mangalye. Shive Sarvartha Sadhake. शरण्ये त्र्यंबके गौरी नारायणी नमोस्तुते. वन्स अगेन, सर्व मंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते. ओके, यू लर्न दिस श्लोका. ओके, टुडे वी लर्न हाउ टू फॉर्म questions. First, you see, this is a mango. What is this? This is a mango. Question yav riti madudu? Is this mango? Is anadu first barbeku. This andre hatra near ide namge near ide anta. Okay, this is a mango. Illi vande mango ide. अदिके ए मैंगो, this is a mango. For question हम question माड़ुवागा, is अन्नदु first वरते, is this a mango? इदु माविन हन्ना, अन्त केड़ुदु, okay? इगिले, इन्नों थिंगिदे, इन पैदु, flower, pink flower. What color is this? This is a pink color. Okay, is this a flower? Idu huva anta. This is a pink flower. Is this a pink flower? Idu pink coloring huva anta. Okay, this is a matchbox. What is this? This is a matchbox. Question form madudu, is this a matchbox? Idu matchbox ha, idu benki patna na, en martivi idrolage deepa devr deepa hastivi, vale gas on madi vale hastivi alva. Idu matchbox. Is this a matchbox? Idu benki patna na anta. Next, this is a notes, notebook. Okay, is this a notebook? Idu note pustaka na anta. Is this a notebook? Next, ade riti illi ball ide. Enidu ball. This is a ball. Idan question madudu, is this a ball? Idu chenda anta. Next, this is a water bottle. Is this a water bottle? Idu neer kudiyonta bottle va, bottle la idu neerin bottle la idu. Is this a water bottle? This is a cup. Is this a cup? Idu vandu lota. ಇದು ಲೋಟನ ಅಂತ. ಈಸ್ ದಿಸ್ ಎ ಕಪ್? ಎ ಅಂತ ಹೇಳಿದಾಗ ಒಂದೇ ಅಂತ. ಈಗ ನಾನೆಲ್ಲ ಹೇಳಿದ್ದು ನನಗೆ ನಿಯರ್ ಆಗಿರೋದು, ಹತ್ರ ಇರೋದಕ್ಕೆ ನಾನು ಎಲ್ಲದಕ್ಕೂ ದಿಸ್ ಅಂತ ಯೂಸ್ ಮಾಡಿದೆ. ಇದೇ ರೀತಿ ದಟ್, ದಟ್ ಅಂತ ಹೇಳಬೇಕಾದ್ರೆ ವಸ್ತು ಎಲ್ಲಿರಬೇಕು? ವಸ್ತು ನಮಗೆ ದೂರದಲ್ಲಿರಬೇಕು. ದೂರದಲ್ಲಿರೋಂಥ ವಸ್ತುನ ನಾವು ಹೇಳುವಾಗ ದಟ್ ಅನ್ನೋದನ್ನ ಬಳಸ್ತೀವಿ. ಸಿಹಿ, ಈಗ ಈ ಕಪ್ಪು ನಮಗೆ ದೂರದಲ್ಲಿದೆ, ಸೊ ಅವಾಗ ನಾವೇನಂತ ಬಳಸಬೇಕು? ದಟ್ ಅಂತ. ದಟ್ ಈಸ್ ಎ ಕಪ್. ಈಸ್ ದಟ್ ಎ ಕಪ್? ಸೇಮ್ ಕ್ವಶನ್ ಮಾಡೋ ರೀತಿ ಸೇಮ್ ಇದೆ. ದಿಸ್ ಇದ್ದಾಗ ದಿಸ್ ಅಂತಲೇ ಹೇಳಬೇಕು, ದಟ್ ಅಂತ ಇದ್ದಾಗ ದಟ್ ಅಂತಲೇ ಹೇಳಬೇಕು. ದಟ್ ಅಂತ ಹೇಳುವಾಗ ವಸ್ತು ನಮ್ಮಿಂದ ದೂರದಲ್ಲಿರುತ್ತೆ, ದಿಸ್ ಅಂತ ಹೇಳುವಾಗ ವಸ್ತು ನಮಗೆ ಹತ್ತಿರ.
ಹತ್ತಿರದಲ್ಲಿರುತ್ತೆ. ಸಿ ಎ ದಟ್ ಈಸ್ ಎ ಸ್ಕೇಲ್. ಕ್ವಶನ್ ಮಾಡೋದು ಈಸ್ ದಟ್ ಎ ಸ್ಕೇಲ್. ಓಕೆ, ನೆಕ್ಸ್ಟ್ ಇಲ್ಲಿ ಇಂಕ್ ಬಾಟಲ್ ಆಯ್ತಾ, ದಟ್ ಈಸ್ ಆನ್ ಇಂಕ್ ಬಾಟಲ್. ಆನ್ ಅಂತ ಹೇಳಬೇಕು ಇಲ್ಲಿ, ಯಾಕಂದ್ರೆ ಎ ಇ ಐ ಒ ಯು ಇದ್ದಾಗ ಅದರ ಹಿಂದೆ ನಾವು ಆನ್ ಅನ್ನೋದನ್ನ ಯೂಸ್ ಮಾಡಬೇಕು. ಎ ಅಂತ ಹೇಳಬಾರ್ದು, ಆನ್ ಅಂತ ಯೂಸ್ ಮಾಡಬೇಕು. ಸೊ ಅದಕ್ಕೆ ದಟ್ ಈಸ್ ಆನ್ ಇಂಕ್ ಬಾಟಲ್. ಓಕೆ, ಈಸ್ ದಟ್ ಎನ್, ಈಸ್ ದಟ್ ಎನ್ ಇಂಕ್ ಬಾಟಲ್. ಅವಾಗ ಕ್ವಶನ್ ಮಾಡುವಾಗ್ಲೂ ಸಹ ಆನ್ ಅನ್ನೋದನ್ನೇ ಬಳಸಬೇಕು, ಈಸ್ ದಟ್ ಈಸ್ ಆನ್ ಇಂಕ್ ಬಾಟಲ್. ಓಕೆ, ಕ್ವಶನ್ ಮಾಡುವಾಗ ಈಸ್ ದಟ್ ಆನ್ ಇಂಕ್ ಬಾಟಲ್. ಓಕೆ, ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಸೋಪ್ ಬಾಕ್ಸ್ ಇದೆ ನೋಡಿ, ದಿಸ್ ಈಸ್ ದಟ್ ಈಸ್. ಓಕೆ, ದಟ್ ಈಸ್ ಎ ಸೋಪ್ ಬಾಕ್ಸ್, ಈಸ್ ದಟ್ ಎ ಸೋಪ್ ಬಾಕ್ಸ್. ಓಕೆ, ಇಲ್ಲಿ ಹತ್ರ ಇದ್ದಾಗ ದಿಸ್ ಈಸ್ ಎ ಸೋಪ್ ಬಾಕ್ಸ್, ಈಸ್ ದಿಸ್ ಎ ಸೋಪ್ ಬಾಕ್ಸ್. ಓಕೆ, ದೂರ ಹತ್ತಿರ ದಟ್ ದಿಸ್, ಇದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ನೆನ್ಪಿಟ್ಕೋಬೇಕು. ದಿಸ್ ಮತ್ತೆ ದಟ್, ದಿಸ್ ಮತ್ತೆ ದಟ್ ಇದ್ದಾಗ ಈಸ್ ಅಂತಾನೆ ಬರುತ್ತೆ. ಓಕೆ, ಸಿಂಗ್ಯುಲರ್ ಅಂತ ಹೇಳ್ತೀವಿ ಆಯ್ತಾ. ಒಂದೇ ವಸ್ತು ಇದ್ದೆ, ಒಂದು ವಸ್ತು ಇದ್ದ, ನಾವು ದಿಸ್ ಮತ್ತೆ ದಟ್ಟನ್ನ ಒಂದೇ ಒಂದು ವಸ್ತು ಇದ್ದಾಗ ಉಪಯೋಗಿಸ್ತೀವಿ ಅಲ್ವಾ. ಅದಕ್ಕೆ ಅವಾಗ ಯಾವಾಗಲೂ ದಿಸ್ ಮತ್ತೆ ದಟ್ ಇದ್ದಾಗ ಐ ಎಸ್ ಈಸ್ ಅನ್ನೋದನ್ನ ಯೂಸ್ ಮಾಡಬೇಕು, ದಿಸ್ ಈಸ್ ದಟ್ ಈಸ್. ಓಕೆ, ಇಲ್ಲಿ ನಾವು ಅದನ್ನ ಯಾವ ರೀತಿ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡೋಣ. ಹೌ ಟು ಫಾರ್ಮ್ ಕ್ವಶನ್ಸ್. ಈಗ ನಾವು ಮಾಡ್ತಾ ಇರೋದು ಫಾರ್ಮ್ ದ ಕ್ವಶನ್ಸ್, ಎಫ್ ಓ ಆರ್ ಎನ್, ಫಾರ್ಮ್ ದ ಕ್ವಶನ್ಸ್, ಕ್ಯೂ ಯು ಎಸ್ ಟಿ ಐ ಓ ಎನ್ ಎಸ್, ಕ್ವಶನ್ಸ್. ನಾವು ಯಾವಾಗಲೂ ಬರೆಯುವಾಗ ಬಾಯಿಲಿ ಹೇಳ್ಕೊತಾ ಬರೀಬೇಕು, ಬಾಯಿ ಹೇಳ್ಕೊತಾ ಬರ್ತಾಗ ನಮಗೆ ಓದೋದು ಬರುತ್ತೆ, ಓದಿದ್ದು ನೆನ್ಪಿನಲ್ಲಿ ಉಳಿಯತ್ತೆ ಅಲ್ವಾ. ನಾವು ಯಾವುದೇ ಯಾವುದನ್ನೇ ಕಲಿಬೇಕಂದ್ರೂ ಫಸ್ಟು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು, ಸ್ಪೆಲ್ಲಿಂಗ್ಸ್ನ ಕಲಿಬೇಕು, ಸ್ಪೆಲ್ಲಿಂಗನ್ನ ಐಡೆಂಟಿಫೈ ಮಾಡಬೇಕು ಅಲ್ವಾ. ಅವಾಗ ನಮಗೆ ಅದು ಓದಲಿಕ್ಕೆ ಬರುತ್ತೆ. ಫಾರ್ಮ್ ದ ಕ್ವಶನ್ಸ್ ಫಸ್ಟ್ ಒನ್, ಈಗ ನಾನಿಲ್ಲಿ ಸಮ್ ಪಿಕ್ಚರ್ಸ್ ಸ್ವಲ್ಪ ಚಿತ್ರಗಳನ್ನು ಬರೆದಿದ್ದೀನಿ. ಈ ಚಿತ್ರಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕ್ವಶನ್ ಮಾಡೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್ ಲ್ಯಾಂಪ್ ನೋಡಿಲ್ಲಿ, ನಾನಿಲ್ಲಿ ಲ್ಯಾಂಪ್ ಚಿತ್ರ ಬರೆದಿದ್ದೀನಿ. ಏನಿದು ಲ್ಯಾಂಪ್ ಇಲ್ಲಿ ಹತ್ರ ಬರೆದಿದ್ದೀನಲ್ವಾ, ಅದಕ್ಕೆ ಟಿ ಹೆಚ್ ಐ ಎಸ್, ದಿಸ್ ಐ ಎಸ್ ಈಸ್ ಎ ಎಲ್ ಎ ಎಂ ಪಿ ಲ್ಯಾಂಪ್, ಇಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಓಕೆ, ಇದಕ್ಕೆ ಕ್ವಶನ್ ಮಾಡಬೇಕೀಗ, ನಾವು ಯಾವ ರೀತಿ ಕ್ವಶನ್ ಮಾಡೋದು ಅನ್ನೋದನ್ನ ಅಭ್ಯಾಸ ಮಾಡ್ತಾ ಇದೀವಲ್ವ ನಾವು. ಸೊ ಫಸ್ಟ್ ಹೆಂಗ್ ಬರಿಬೇಕು, ಈಸ್ ಅನ್ನೋದು ಫಸ್ಟ್ ಬರಬೇಕು. ಈಸ್ ಅಂತ ಬರಬೇಕು, ಇಲ್ಲಿ ಸ್ಮಾಲ್ ಲೆಟರ್ ಇದೆ ಅಲ್ವಾ, ನಾವು ಅದನ್ನ ಫಸ್ಟ್ ಬರೆಯುವಾಗ ಅದನ್ನ ಕ್ಯಾಪಿಟಲ್ ಅಲ್ಲಿ ಬರಿಬೇಕು. ಓಕೆ, ಐ ಎಸ್ ಈಸ್ ಇಲ್ಲಿದೆಯಲ್ಲ ಇದೆ ಟಿ ಹೆಚ್ ಐ ಎಸ್.
always write in capital letter. Okay, this is a kind, K-I-T-E, kind. ಅದಕ್ಕೆ ನಾವೀಗ ಕ್ವಶನ್ ಫಾರ್ಮ್ ಮಾಡ್ಬೇಕಲ್ವ. ನಾವು ಏನ್ ಬರ್ಬೇಕು ಅವಾಗ ಕ್ವಶನ್ ಬರ್ಬೇಕಾದ್ರೆ ಫಸ್ಟ್ ಯಾವ್ದು ಬರ್ಬೇಕು? ದಿಸ್ ಅನ್ನೋದು ಫಸ್ಟ್ ಬರ್ಬೇಕಾ? ಅಲ್ಲ. ಯಾವ್ದು ಫಸ್ಟ್ ಬರ್ಬೇಕು? ಐ ಎಸ್ ಈಸ್ ಅನ್ನೋದು ಫಸ್ಟ್ ಬರ್ಬೇಕು. ಫಸ್ಟ್ ಲೆಟರ್ ಆಲ್ವೇಸ್ ರೈಟ್ ಇನ್ ಕ್ಯಾಪಿಟಲ್ ಲೆಟರ್. ಓಕೆ, ಐ ಎಸ್ ಈಸ್ ಟಿ ಹೆಚ್ ಐ ಎಸ್. Is this a kite? K-I-T-E, kite. Is this a kite? Okay? ಯಾವ ರೀತಿ ಕ್ವಶನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಈಗ ಅದೇ ರೀತಿ ಈಗ ನಾವು ನೆಕ್ಸ್ಟ್ ದಟ್ ದಟ್ ಅನ್ನೋದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ವಶನ್ ಮಾಡೋದು ಅನ್ನೋದನ್ನ ಅಭ್ಯಾಸ ಮಾಡೋಣ. ಓಕೆ, ನೆಕ್ಸ್ಟ್ ಚಿತ್ರ ಈಗ ನಾನು ಹತ್ರ ಬರೀಬೇಕಾ ದೂರ ಬರೀಬೇಕಾ? ದಟ್ ಅಂತ ಯೂಸ್ ಮಾಡ್ಬೇಕಾದ್ರೆ ಚಿತ್ರ ದೂರ ಇರ್ಬೇಕು. ಸೊ ನಾನಿಲ್ಲಿ ದೂರ ಚಿತ್ರ ಬರೀತಾ ಇದ್ದೀನಿ ಅಲ್ವಾ? ಏನೀಗ ಫಿಶ್ ಟಿ ಹೆಚ್ ಎ ಟಿ ದಟ್ ಟಿ ಹೆಚ್ ಎ ಟಿ ದಟ್ IS is a F-I-S-H fish. ಇಲ್ಲಿ ಫುಲ್ ಸ್ಟಾಪ್ ಇಡ್ಬೇಕು. ದಟ್ ಈಸ್ ಎ ಫಿಶ್. ದೂರ ಇದೆ ಅಲ್ವಾ, ಅದಕ್ಕೆ ಅದು ಒಂದು ಮೀನು ಅಲ್ವಾ? ಫಿಶ್ ಅಂದ್ರೇನು? ಮೀನು. ದಟ್ ಈಸ್ ಎ ಫಿಶ್. ಅದನ್ನ ನಾವು ಕ್ವಶನ್ ಮಾಡ್ಬೇಕಾದ್ರೆ ಕ್ವಶನ್ ಯಾವ ರೀತಿ ಮಾಡ್ಬೇಕು? ಫಸ್ಟ್ ಯಾವ್ದು ಬರ್ಬೇಕು? ಫಸ್ಟ್ ಐ ಎಸ್ ಈಸ್ ಬರ್ಬೇಕು. ಫಸ್ಟ್ ಲೆಟರ್ ಕ್ಯಾಪಿಟಲ್ ಐ ಎಸ್ ಈಸ್. ಇಲ್ಲಿ ದಟ್ ಅಂತ ಇದೆ ಅಲ್ವಾ, ಸೊ ನಾವು ದಟ್ ಅಂತಾನೆ ಬರೀಬೇಕು. ಟಿ ಹೆಚ್ ಎ ಟಿ ಈಸ್ ದಟ್ ಎ ಈಸ್ ದಟ್ ಎ ಫಿಶ್ ಎಫ್ ಐ ಎಸ್ ಎ ಫಿಶ್. ಅದು ಮೀನಾ ಅಂತ ಕ್ವಶನ್ ಮಾಡೋದಲ್ವಾ? ಅದು ಮೀನಾ ಅಲ್ಲ, ಅದು ಮೀನ್ ಅಲ್ಲ, ಅಥವಾ ಹೌದು ಅದು ಮೀನು ಅಂತ ಅದಕ್ಕೆ ಆನ್ಸರ್ ಬರುತ್ತಲ್ವಾ? ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ. ಈಗ ಬರೀ ಕ್ವಶನ್ ಮಾಡೋದು ಯಾವ ರೀತಿ ಕ್ವಶನ್ ಮಾಡಬೇಕು ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ಅಭ್ಯಾಸ ಮಾಡೋದು. ದಿಸ್ ಮತ್ತೆ ದಟ್. ದಿಸ್ ಅಂದ್ರೆ ಹತ್ರ ಇರೋದು, ದಟ್ ಅಂದ್ರೆ ದೂರ ಇರೋದು. ನೆಕ್ಸ್ಟ್ ಫೋರ್ತ್ ಒನ್, ಯಾವ ಚಿತ್ರ ಬರೀಬೇಕಪ್ಪ? ಈಗ ಆಪಲ್ ಬರೆಯೋಣಲ್ವಾ? ಏನ್ ಬರೆಯೋದು? ಆಪಲ್ ಟಿ ದೂರ ಇದೆ ಅಲ್ವಾ ಅದು, ಅದಕ್ಕೆ ಟಿ ಹೆಚ್ ಎ ಟಿ ದಟ್ ಐ ಎಸ್ ಈಸ್ ಎ apple. A P P L E ಕರೆಕ್ಟ್ ಆ ನಾನು ಬರ್ತಿದ್ದು ಅಲ್ಲ, ತಪ್ಪಲ್ಲ. ಯಾಕೆ ಏನ್ ಬರೀಬೇಕಿಲ್ಲಿ? ಏ ಅಂತ ಬರೀಬೇಕಾ? ಅಲ್ಲ, ಆನ್ ಅಂತ
L-E, apple. Okay? ನೀವು ಸಹ ಬೇರೆ ಬೇರೆ ಈ ತರ ಚಿತ್ರಗಳನ್ನು ಬರ್ಕೊಬೇಕು, ಬೇರೆ ಬೇರೆ ಪಿಕ್ಚರ್ಸ್ ನ ಬರ್ಕೊಂಡು ಈ ತರ ಕ್ವಶನ್ ಮಾಡೋದನ್ನ ನೀವು ಅಭ್ಯಾಸ ಮಾಡಬೇಕು. ಗೊತ್ತಾಯ್ತಾ? ಯಾವ ರೀತಿ ಕ್ವಶನ್ಸ್ ಮಾಡೋದು ಎಷ್ಟು ಸುಲಭ ಅಲ್ಲ ಅಲ್ವಾ? ನೋಡಿ ಇಲ್ಲಿ ಇಲ್ಲಿ ದಿಸ್ ಈಸ್ ಅಂತ ಇದೆ. ಈಸ್ ದಿಸ್ ಫಸ್ಟ್ ಈಸ್ ಬಂದು ದಿಸ್ ಬಂದ್ಬಿಟ್ರೆ ಅವಾಗ ಅದು ಕ್ವಶನ್ ಮಾಡ್ಬೋದು. ಹೌದಾ? ಅದೇ ರೀತಿ ಇನ್ನು ಎಕ್ಸಾಂಪಲ್ಸ್, ಬೇರೆ ಎಕ್ಸಾಂಪಲ್ಸ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನೀವು ಹೇಳ್ತೀರಾ, ನಾನು ಕೇಳ್ತೀನಿ, ನೀವು ಕ್ವಶನ್ ಮಾಡಿ ಹೇಳಬೇಕು. ಓಕೆ, ವಾಟ್ ಈಸ್ ದಿಸ್? ಇದು ಏನು? ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಕ್ಯಾನ್. ಇದನ್ನ ಯಾವ ರೀತಿ ಕ್ವಶನ್ ಮಾಡಬೇಕು? ಫಸ್ಟ್ ಏನ್ ಬರಬೇಕು? ಈಸ್ ಬರಬೇಕು. ಈಸ್ ದ ಎ ಕ್ಯಾನ್ ಯಾವಾಗ? ದೂರ ಇದ್ದಾಗ. ಓಕೆ, ಈಸ್ ದಟ್ ಎ ಕ್ಯಾನ್ ಅಂತ ನಾವು ದೂರ ಇದ್ದಾಗ ಹೇಳಬೇಕು. ಹತ್ರ ಇದೆ, ಈಗ ನಮಗೆ ಇದು ಹತ್ರ ಇದ್ದಾಗ ಏನಂತ ಹೇಳಬೇಕು? ಹತ್ರ ಇದ್ದಾಗ ಈಸ್ ದಿಸ್ ಎ ಕ್ಯಾನ್, ದೂರ ಇದ್ದಾಗ ಈಸ್ ದಟ್. ಓಕೆ, ಈಸ್ ದಟ್ ಎ ಕ್ಯಾನ್ ದೂರ ಇದ್ದಾಗ, ಈಸ್ ದಿಸ್ ಎ ಕ್ಯಾನ್ ಹತ್ರ ಇದ್ದಾಗ. ಓಕೆ, ನೆಕ್ಸ್ಟ್ ಇಲ್ಲಿದೆಪ್ಪ, ಏನಿದು ಏನಿದು? ಬ್ಯಾಂಗಲ್. ಎಷ್ಟಿದೆ ಇಲ್ಲಿ? ಓನ್ಲಿ ಒನ್ ಬ್ಯಾಂಗಲ್. ಹೌ ಮೆನಿ ಬ್ಯಾಂಗಲ್ಸ್ ಆರ್ ದೇ? ಓನ್ಲಿ ಒನ್ ಬ್ಯಾಂಗಲ್. ಓಕೆ, ದಿಸ್ ಈಸ್ ಎ ಬ್ಯಾಂಗಲ್. ಈ ಕ್ವಶನ್ ಮಾಡಬೇಕಾದ್ರೆ ಈಸ್ ದಿಸ್ ಎ ಬ್ಯಾಂಗಲ್? ಯಾಕೆ? ಇದು ನಮಗೆ ಹತ್ರ ಇದೆ. ಈಗ ಈಗ ದೂರ ಇದೆ ಅಲ್ವಾ, ಈಗ ಏನು ಹೇಳಬೇಕು? ದಟ್ ಈಸ್ ಎ ಬ್ಯಾಂಗಲ್ ಕ್ವಶನ್ ಮಾಡೋದು. ಈಸ್ ದಟ್ ಎ ಬ್ಯಾಂಗಲ್? ದಟ್ ಈಸ್ ಎ ಬ್ಯಾಂಗಲ್? ಈಸ್ ದಟ್ ಎ ಬ್ಯಾಂಗಲ್? ದಟ್ ಅಂತ ನಾವು ದೂರ ಇದ್ದಾಗ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಏನಿದೆ? ಸ್ಕೆಚ್ ಪೆನ್. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಸ್ಕೆಚ್ ಪೆನ್. ಈಸ್ ದಿಸ್ ಎ ಸ್ಕೆಚ್ ಪೆನ್? ಇದು ಸ್ಕೆಚ್ ಪೆನ್ನ ಕ್ವಶನ್ ಮಾಡ್ಬೇಕಲ್ವಾ. ಈಸ್ ದಿಸ್ ಎ ಸ್ಕೆಚ್ ಪೆನ್? ನೆಕ್ಸ್ಟ್ ಇದು ದೂರ ಇದೆಯಪ್ಪ. ಈಗ ದೂರ ಇದ್ದಾಗ ದಟ್ ಈಸ್ ಎ ಸ್ಕೆಚ್ ಪೆನ್. ಈಸ್ ದಟ್ ಎ ಸ್ಕೆಚ್ ಪೆನ್? ದೂರ ಇದ್ದಾಗ ದಟ್ ಅಂತ ಯೂಸ್ ಮಾಡಬೇಕು. ಈಸ್ ದಟ್ ಎ ಸ್ಕೆಚ್ ಪೆನ್? ಈಸ್ ದಿಸ್ ಎ ಸ್ಕೆಚ್ ಪೆನ್. ಹತ್ರ ಇದ್ದಾಗ ದಿಸ್ ಅನ್ನೋದು, ದೂರ ಇದ್ದಾಗ ದಟ್ ಅಂತ ಹೇಳಬೇಕು. ಈಸ್ ದಿಸ್ ಎ ಸ್ಕೆಚ್ ಪೆನ್ ಅಂದರೆ ಹತ್ರ ಇದೆ ಇದು, ಇದು ಸ್ಕೆಚ್ ಪೆನ್ನ. ಈಗ ದೂರ ಇದ್ದಾಗ ಅದು ಸ್ಕೆಚ್ ಪೆನ್ನ. ದಿಸ್ ಅಂದರೆ ಇದು, ದಟ್ ಅಂದರೆ ಅದು. ದಿಸ್ ದಟ್ ಇದನ್ನ ಕನ್ಫ್ಯೂಸ್ ಮಾಡ್ಕೊಬಾರ್ದು, ನೆನ್ಪಿಟ್ಕೊಂಡು ಹತ್ರ ಇದ್ದಾಗ ಏನು ಹೇಳ್ತೀವಿ, ದೂರ ಇದ್ದಾಗ ಏನು ಹೇಳ್ತೀವಿ ಅನ್ನೋದನ್ನು ನೆನ್ಪಿಟ್ಕೊಂಡು ಹೇಳಬೇಕು, ಕಲಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ? ಕ್ರಯಾನ್ಸ್. ನಿಮಗೆಲ್ಲ ತುಂಬ ಇಷ್ಟ ಅಲ್ಲ ಇದು. ಏನು ಮಾಡ್ತೀರಾ ಇದರಲ್ಲಿ? ಡ್ರಾಯಿಂಗ್ ಮಾಡ್ತೀರಾ. ಡ್ರಾಯಿಂಗಿಗೆಲ್ಲ ಏನು ಮಾಡ್ತೀರಾ? ಕ್ರಯಾನ್ಸ್ ಹಾಕ್ತೀರಲ್ವಾ ನೀವೆಲ್ಲ? ಹಾಂ, ರಜದಲ್ಲೆಲ್ಲ ನೀವು ಡ್ರಾಯಿಂಗ್ ಬರೀತಿದ್ದೀರಾ, ಮನೆಯಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊತಿದ್ದೀರಾ, ಕ್ರಯಾನ್ಸ್ ಎಲ್ಲ ಯೂಸ್ ಮಾಡ್ಕೊತಿದ್ದೀರಾ? ಸರಿ, ದಿಸ್ ಈಸ್ ಎ ಕ್ರಯಾನ್. ದೂರ ಇದ್ದಾಗ ದಟ್ ಈಸ್ ಎ ಕ್ರಯಾನ್. ಈಗ ಕ್ವಶನ್ ಮಾಡೋದು ಹೆಂಗೆ? ದಿಸ್ ಈಸ್ ಎ ಕ್ರಯಾನಿಗೆ ಈಸ್ ದಿಸ್ ಎ ಕ್ರಯಾನ್. ಓಕೆ, ದೂರ ಇದ್ದಾಗ ಈಸ್ ದಟ್ ಎ ಕ್ರಯಾನ್. ದೂರ ಇದ್ರೆ ದಟ್ ಅಂತ ಹೇಳಬೇಕು, ಹತ್ರ ಇದ್ರೆ ದಿಸ್ ಅಂತ ಹೇಳಬೇಕು. ಓಕೆ, ಇದೇ ರೀತಿ ನೀವು ಸಹ ಮನೆಯಲ್ಲಿ
ಬೇಕಾದಷ್ಟು ನಿಮ್ದು ಆಟ ಆಡೋಂಥ ವಸ್ತುಗಳು ಸೊ ಟಾಯ್ಸ್ ಇರುತ್ತಲ್ವಾ, ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಕ್ವಶನ್ ಹೇಗೆ ಮಾಡೋದು, ಹೌ ಟು ಫಾರ್ಮ್ ಕ್ವಶನ್ಸ್ ಅಂತ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನೀವು ಮನೆಯಲ್ಲಿ ದಿಸ್ ಮತ್ತು ದಟ್ಟನ್ನು ಯಾವ ರೀತಿ ಹೇಳಬೇಕು ಅನ್ನೋದನ್ನು ಅಮ್ಮನ ಹತ್ರ ಹೇಳಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಆಯಿತಾ. ಥ್ಯಾಂಕ್ ಯು ಪುಟಾ.